ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಬೆಳಗ್ಗೆ 11 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೀನಿ. ಯಾವಾಗಲೂ ಹೆಚ್ಚಾಗಿ ನಾನು ಎದ್ದ ತಕ್ಷಣ ವ್ಲಾಗ್ ಶುರು ಮಾಡ್ತಿದ್ದೆ, ಬಟ್ ಇವತ್ತು ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ನ ಶುರು ಮಾಡಕತ್ತೀನಿ. ಇಷ್ಟೊತ್ತಿಗೆ ನಾನು ಕೂಡ ನೋಡ್ರಿ ಫ್ರೀ ಆಗಿರ್ತೀನಿ, ಸ್ವಲ್ಪ ಟಿ ವಿನೂ ನೋಡ್ತಿರ್ತೀನಿ, ಇನ್ನೇನಿಲ್ಲ, ಸ್ವಲ್ಪ ಸ್ವಲ್ಪನೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆನೇ ವ್ಲಾಗ್ನ ನಾನು ಶುರು ಮಾಡ್ತೇನೆ. ಈಗ ಸಾಯಂಕಾಲ ಅಂತೂ ಯಾವ ಸೀರಿಯಲ್ಲೂ ನೋಡೋಂಗಿಲ್ಲ, ಚಿಂಟು ಓದ್ತಿರ್ತಾನಲ್ಲ, ಮತ್ತು ನಾನು ನೋಡ್ಕೊಂಡು ಕೂತ್ಕೊಂಡೆ ಅಂದ್ರೆ ಅವನು ಟಿ ವಿ ನೋಡೋಕೆ ಶುರು ಮಾಡಿಬಿಡ್ತಾನೋ. ಹಾಗಾಗಿ ನಾನು ಸಾಯಂಕಾಲ ಯಾವ ಸೀರಿಯಲ್ಲೂ ನೋಡೋಲ್ಲ, 6 ಗಂಟೆ ಮೇಲಂತೂ ಬರೀ ಅವನು ಓದ್ಸೋದಾಗ್ಬಿಡ್ತತಿ. ಈಗ ಬೆಳಿಗ್ಗೆ 11ರಿಂದ ಸೀರಿಯಲ್ಗಳು ಶುರು ಆಗಿಬಿಡ್ತಾವೆ. ಜೊತೆಗೆ ಇನ್ನೊಂದು ಸೀರಿಯಲ್ ನಾನು ಮಿಸ್ ಮಾಡಿದೆ ನೋಡೋದಂದ್ರೆ ಲಕ್ಷ್ಮೀ ನಿವಾಸ ಒಂದು ನೋಡ್ತೀನಿ. ಬೆಳಿಗ್ಗೆ 11:30 ಅದು ರಿಪೀಟ್ ಬರ್ತೈತಲ್ರಿ, ಹಾಗಾಗಿ ಅದನ್ನು ನೋಡ್ತೀನಿ. ಜೊತೆಗೆ ಕಲರ್ಸ್ ಕನ್ನಡ ಒಳಗೆ ಪವಾಡ ಪುರುಷ ಬರ್ತೈತಿ, ಬಾಳು ಮಾಮ ಅಂತೇಳಿ, ಸೊ ಅದೊಂದು ನೋಡಿರ್ತೀನಿ. ಹಾಗೆ ನೋಡ್ತಾ ನೋಡ್ತಾ ಅಡುಗೆನೂ ಶುರು ಮಾಡಿಬಿಡ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡತ್ತೀನಿ. ಇವತ್ತಿನ ದಿನ ಹೆಂಗೆ ಹೋಗ್ತೈತಿ, ಯಾವ ರೀತಿ ಇರ್ತೈತಿ ಅಂತ ನೋಡೋಣ ಬರ್ರಿ. ನನ್ನ ಫ್ರೆಂಡ್ ನೋಡ್ರಿ ರಜನಿ ಸಾಂಬಾರು ಕೊಟ್ಟು ಕಳಿಸಿದಾರು, ಬಿಸಿ ಬಿಸಿ ಸಾಂಬಾರು. ಈಗ ಜಸ್ಟ್ ಒಂದು ಇದಕ್ಕೆ ತೆಗದ್ನಿ ಬಾಳಗಿಗೆ, ಇನ್ನೇನಿಲ್ಲ, ನೆಕ್ಸ್ಟ್ ನಾನು ಅಡುಗೆ ಶುರು ಮಾಡಬೇಕು. ಜೋಳದ ರೊಟ್ಟಿ ಪಲ್ಯ ಎಲ್ಲ ಮಾಡಬೇಕಂತ ಅಂದ್ಕೊಂಡೀನಿ. ನೋಡಿರಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರಬೇಕು. ನಾನೇನಾದರೂ ಸ್ಪೆಷಲ್ ಮಾಡಿದರೆ ರಜನಿಗೆ ಕೊಡ್ತಿರ್ತೀನಿ, ರಜನಿ ಏನಾದರೂ ಮಾಡಿದರೆ ನನಗೆ ಕೊಡ್ತಿರ್ತಾರೆ. ಈ ಥರ ಫ್ರೆಂಡ್ಸ್ ಇರಬೇಕಂತ ನನಗನ್ನಿಸ್ತಿರ್ತೈತಿ. ಬರೀ ಮಾತುಕತೆ ಒಳಗೆ ಅಷ್ಟೇ ಇರಬಾರ್ದ್ರಿ, ಎಲ್ಲದ್ರೊಳಗೂ ಕಷ್ಟ ಸುಖ ಎಲ್ಲದ್ರೊಳಗೂ ಇರಬೇಕು ಫ್ರೆಂಡ್ಶಿಪ್ ಅಂದ್ರೆ. ಹಂಗೆ ಮೊನ್ನೆ ದೀಪ ಹಾಕಿದ್ನಲ್ಲ ಪಣತಿ, ಹಂಗೆ ಇಟ್ಬಿಟ್ಟಿದ್ನಿ ಡೈನಿಂಗ್ ಟೇಬಲ್ ಮೇಲೆ. ನಮ್ಮ ಮನೆಯವ್ರು ಹೋಗ್ತಾ ಬರ್ತಾ ನೋಡಿ ಅನ್ನೋರು ಇದನ್ನು ತೆಗೆದಿಡ್ಬೇಕಂದ್ರೂ ವ್ಲಾಗ್ ಆಗ್ಬೇಕನ್ನೋ ಅಂಥೇಳಿ ಅವ್ರು ಹೇಳಿದಂಗೆ ಆಯ್ತು ನೋಡಿರಿ. ಇವತ್ತು ವ್ಲಾಗ್ದಾಗನ ಹಾಕೋ ಥರ ಆಯಿತು. ಸೊ ಎರಡೂ ತೊಳೆದು ಈಗ ಒಂದು ಕವರ್ನೇ ಹಾಕಿಡತ್ತೇನೆ. ಆಮೇಲೆ ಇನ್ನೊಂದು ಚಟ್ಗಿ ಅಂತಾರಲ್ಲ ನೋಡಿರಿ, ಇದು ಇದನ್ನು ಕೂಡ ಹಂಗೆ ಇಡತ್ತೇನೆ ಕವರ್ನೇ ಹಾಕಿ. ನೆಕ್ಸ್ಟ್ ಇಯರು ಮತ್ತು ಮಾನಮ್ಮಿ ಒಳಗೆ ತೆಗೆದು ಸುಣ್ಣ ಹಚ್ಚಿ ಯೂಸ್ ಮಾಡ್ಬೋದು ಅಂದ್ಕೊಂಡೀನಿ. ಮತ್ತು ನನ್ನ ಫ್ರೆಂಡು ದೀಪ ಹಾಕಕ್ಕೆ ಒಂದು ಪಣತಿನ ಸಿಗ್ತೈತೆ ಅಂತ ಹೇಳಿದಾಳು, ಇದ್ರದ್ದು ತಾಮ್ರದ್ದು. ಸೊ ಅದನ್ನು ತರಿಸ್ಬೇಕು ಅಂದ್ಕೊಂಡೇನಿ, ನೋಡೋಣ ಅಲ್ಲಿವರೆಗೂ ಇಡೋಣ, ಸಿಕ್ಕರೆ ಅದನ್ನು ಯೂಸ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡೇನಿ. ಹಂಗೆ ಅಗಸಿ ಹಿಂಡಿ ಮಾಡತ್ತೇನೆ ನೋಡಿರಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ಇಂಗ್ಲೀಷ್ ಒಳಗೆ. ಇದರ ಹಿಂಡಿ ಭಾಳ ಚಲೋ ರೀ ನಮ್ಮ ಆರೋಗ್ಯಕ್ಕೆ. ನಮ್ಮ ಮನೆಯವರು ಮೊನ್ನೆ ಶಾಪಿಂಗ್ ಹೋದಾಗ ಐಟಮ್ಸ್ ಎಲ್ಲ ತೊಗೊಳ್ಳುವಾಗ ಇದನ್ನು ತೊಗೋ ಚಲೋ ಇದು ನಮ್ಮ ಹೆಲ್ತ್ಗೆ ಅಂತಂದರು. ಇದಕ್ಕಿಂತ ಮುಂಚೆ ನಾನು ಚಟ್ನಿ ಪುಡಿ ಮಾಡಿದ್ನಿ, ಆದರೂ ಯಾಕೋ ಎಲ್ಲರೂ ಇಷ್ಟಪಡಲಿಲ್ಲ ಅಂಥೇಳಿ ಒಂದು ಸಾರಿ ಮಾಡಿಬಿಟ್ಬಿಟ್ಟಿದ್ನಿ. ಸೊ ಅವ್ರು ಹೇಳಿದರು ಅಂತ ಇನ್ನೊಂದು ಸಾರಿ ಮಾಡೋಣ ಅಂತ ಮಾಡತ್ತಿದ್ನಿ. ಈಗ ನೋಡಿರಿ ತಪ್ಪಲ್ ಪಲ್ಯ ಮಾಡೇನಿ, ಜೋಳದ ಹಿಟ್ಟು ಇರಲಿಲ್ಲ ಹಾಗಾಗಿ ರಾಗಿ ಹಿಟ್ಟು ಉಪಯೋಗಿಸ್ಕೊಂಡು ಜೋಳದ ರೊಟ್ಟಿ ಥರನ ಅದನ್ನು ಮಾಡಿ ತಪ್ಪಲ್ ಪಲ್ಯ ಒಂದೇ ಥರದ ಪಲ್ಯ, ನಾನು ಎರಡೆರಡು ಥರದ ಪಲ್ಯ ಮಾಡೋಂಗಿಲ್ಲ, ಯಾಕಂದರೆ ಯಾರೂ ತಿನ್ನೋದಿಲ್ಲ ಮತ್ತು ವೇಸ್ಟ್ ಆಗಿಬಿಡ್ತೈತಿ. ಒಂದೊಂದು ಥರದ ಪಲ್ಯ ಮಾಡಿರ್ತಾನೆ ಡೈಲಿ. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಚಮಚ ಜೀರಿಗೆ, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಅಚ್ಚಕಾರದ ಪುಡಿ ಸೇರಿಸ್ಕೊಳತ್ತೀನಿ. ನೀವು ಬೇಕು ಅಂದರೆ ಒಂದು 2 ಎಸಳು ಕರಿಬೇವನ್ನು ಕೂಡ ಸೇರಿಸ್ಕೋಬೋದು. ಈಗ ಇದನ್ನು ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಅಗಸಿ ಹಿಂಡಿ ರೆಡಿ ಆಯಿತು ನೋಡಿರಿ. ನಾವು ಎಷ್ಟು ಚಂದ ಹುರ್ಕೋತೇವಲ್ಲ ಅಗಸಿನ, ಅಷ್ಟು ಚಂದ ಈ ಹಿಂಡಿ ಬರ್ತೈತಿ. ಅರ್ಧಮರ್ಧ ನಾವು ಹುರ್ಕೊಂಡು ಮಾಡಿದರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ, ಚಟ್ಪಟ್ ಅನ್ಬೇಕು ರೀ ಅಲ್ಲಿವರೆಗೂ ನಾವು ಅಗಸಿನ ಹುರ್ಕೋಬೇಕು. ಈಗ ರಾಗಿ ರೊಟ್ಟಿ ಕೂಡ ರೆಡಿ ಆಗತ್ತಾವೆ ಬಿಸಿ ಬಿಸಿ. ನಾನು ಹೆಚ್ಚಾಗಿ ಪಲ್ಯ ಸಾರು ಎಲ್ಲ ಅಡ್ವಾನ್ಸ್ ಮಾಡಿಟ್ಟಿರ್ತೇನೆ, ಊಟ ಮಾಡೋ ಟೈಮ್ಕನ ಬಿಸಿ ಬಿಸಿಯಾಗಿ ರೊಟ್ಟಿ ಇಲ್ಲಾಂದರೆ ಚಪಾತಿ ಮಾಡಿರ್ತೇನೆ. ಎಷ್ಟು ಚಂದ ಉಬ್ಬಿ ಬರ್ತಾವೆ ನೋಡಿರಿ. ರೆಡಿಮೇಡ್ ಹಿಟ್ಟು ತಂದಿದ್ದು, ಹಿಟ್ಟೇನು ಹಾಕ್ಸಿಲ್ಲ ಸದ್ಯದಾಗ ರಾಗಿ ಹಿಟ್ಟು, ಆದ್ರೂ ಜಿಗಿಟ್ ಚಲೋ ಇರ್ತದೆ. ಜೋಳದ ರೊಟ್ಟಿ ತಿನ್ಬೇಕಂತ ನೆನಪಾದಾಗ ಈ ಥರ ರಾಗಿ ರೊಟ್ಟಿ ಮಾಡಿರ್ತೇನೆ. ಮತ್ತು ಇಲ್ಲಿ ಜೋಳ ಹಾಕ್ಸಿದ್ರೆ ಅಷ್ಟು ಜಿಗಿಟ್ ಬರೋಂಗಿಲ್ಲ, ರೊಟ್ಟಿನೂ ಚಲೋ ಬರೋಂಗಿಲ್ಲ ರೀ. ಭಾಳ ಸಲ ಟ್ರೈ ಮಾಡಿ ನಾನು ಈ ಥರ ರಾಗಿ ರೊಟ್ಟಿನ ಮಾಡಿರ್ತೇನೆ. ಊರಿಗೆ ಹೋದಾಗ ಜೋಳದ ಹಿಟ್ಟು ತೊಗೊಂಬಂದು ಸ್ವಲ್ಪ ದಿವಸ ಅದನ್ನ ಯೂಸ್ ಮಾಡಿರ್ತೇನೆ. ಮತ್ತು ಮಜ್ಜಿಗೆ ಸಾರು ರಜನಿ ಕೊಟ್ಟಿರೋ ಸಾಂಬಾರೂ ಐತಿ. ಈಗ ಮಧ್ಯಾಹ್ನದ ಊಟಕ್ಕೆ ರಾಗಿ ರೊಟ್ಟಿ, ಉಪ್ಪಿನಕಾಯಿ, ಸೌತೆಕಾಯಿ, ಮೊಸರು, ತಪ್ಪಲ ಪಲ್ಲೆ, ಅಗಸಿ ಹಿಂಡಿ ರೆಡಿ ಆಯಿತು. ನಂಗೆ ಈ ಥರ ಜವಾರಿ ಊಟ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ. ಮತ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿಬಿಡ್ತಾರೋ, ಅದಾದಮೇಲೆ ನಾನು 3 ಗಂಟೆಯಿಂದ ಫ್ರೀ ಆಗಿಬಿಡ್ತೇನೆ ನೋಡಿರಿ. ಮಲ್ಕೊಂಡ್ರೆ ಮಲ್ಕೊಳ್ಳಬೇಕು ಅನಿಸ್ಬಿಡ್ತೈತಿ, ಸ್ವಲ್ಪ ಲೇಜಿ ಆಗಿಬಿಡ್ತೇನಪ್ಪ ಬೇಡ ಅಂದ್ಕೊಂಡು ಮಧ್ಯಾಹ್ನ ಚಿಂಟೂನ್ ಕಬರ್ಡ್ ಒಳಗೆ ಎಲ್ಲ ಅರಿವಿನೂ ಹಂಗೆ ಹರಿವಿ ಬಿಟ್ಟಿದ್ದ. ನಾನು ಎಷ್ಟೇ ಜೋಡಿಸಿದ್ರು ಅವನು ತೆಗಿಬೇಕಾದ್ರೆ ಎಳೆದು ಎಳೆದು ಆ ಕಡೆ ಈ ಕಡೆ ಮಾಡೇ ಬಿಟ್ಟಿರ್ತಾನು. ಮತ್ತು ನೀವೆಲ್ಲ ನೋಡಿರ್ಬೋದು ವ್ಲಾಗ್ಸ್ ಒಳಗೆ ಅವನು ನಿಮ್ಮ ಡೈಲಿ ಮನೆ ಒಳಗೆ ಬನ್ಯನ್ನು ಮತ್ತು ಒಂದು ಅಂಡರ್ವೇರ್ ಬಿಟ್ಟರೆ ಇನ್ನೇನು ಹಾಕ್ಕೊಳ್ಳೋದಿಲ್ಲ. ಎಲ್ಲೇ ಹೋದರೂ
ಬಟ್ಟೆ ಬಂದ ತಕ್ಷಣ ತೆಗೆದು ಬಿಡ್ತಾನೆ ಅವನು, ಬರೀ ಬನಿಯನ್ನು ಅಂಡರ್ವೇರ್ ಮೇಲೆ ಉಳಿದು ಬಿಡ್ತಾನು. ಅವನಿಗೆ ಯಾಕೋ ಒಂಥರ ಇರಿಟೇಷನ್ ಆದಂಗೆ ಆಗತ್ತೆ ಅಂಥೇಳಿ, ಎಂಥ ಚಳಿ ಮಳಿ ಏನೇ ಇರಲಿ ಒಂದು ಸ್ವೆಟ್ರು ಹಾಕ್ಕೊಳ್ಳೋಂಗಿಲ್ಲ, ಒಂದು ಪ್ಯಾಂಟ್ ಹಾಕ್ಕೊಳ್ಳೋಂಗಿಲ್ಲ. ಕಲ್ಲೆಲ್ಲ ಒಂಥರ ತಂಪನಿಸ್ತಿರ್ತಾವೆ, ಗ್ರೈನೈಟು ಚಳಿ ಆಗ್ತೈತೆ ಹಾಕ್ಕೊಳ್ಳು ಅಂದ್ರೂ ಹಂಗೆ ಓಡಾಡ್ತಿರ್ತಾನೆ ಅವನು. ಹಾಗಾಗಿ ಅವನು ಹರಿವೆರ ಎಲ್ಲಿ ಹರಿಬೇಕ್ರಿ, ಡೈಲಿ ಅವನೇನು ಹಾಕ್ಕೊಳ್ಳೋದೇ ಇಲ್ಲ, ಬರೀ ಅಷ್ಟ್ರ ಮೇಲೆ ಉಳಿದು ಬಿಡ್ತಾನು. ಎಷ್ಟೊಂದು ಅರಿವೆಲ್ಲ ಗಿಡ್ಡಾಗತ್ತಿದ್ವು, ಟೈಟ್ ಆಗತ್ತಿದ್ವು, ಎಲ್ಲ ನೋಡಿ ನೋಡಿ ಸಪ್ರೇಟ್ ಮಾಡತ್ತಿದ್ನಿ. ಹಂಗೆ ಮೊನ್ನೆ ನಾವು ದಸರಾ ನೋಡಕ್ಕೆ ಹೋದಾಗ ನನಗೆ ನಮ್ಮ ಕಡೆಯವ್ರು ಭಾಳ ಜನ ಸಿಕ್ಕಿದ್ದರು ರೀ ಅಲ್ಲಿ, ಪೊಲೀಸರು ಬಂದಿದ್ರಲ್ಲ ಬಂದೋಬಸ್ತಿಗೆ ಅವರು, ಮತ್ತು ಇನ್ನೂ ತುಂಬ ಜನ ನಮ್ಮ ಕಡೆಯವ್ರ ಭಾಷೆ ಒಳಗೆ ಗೊತ್ತಾಗತ್ತಿತ್ತು, ಅವ್ರು ಬರ್ರಿ ಹೋಗ್ರಿ ಅಂತ ಹಿಂಗೆ ಇದು ಮಾಡತ್ತಿದ್ರಲ್ಲ. ಅವಾಗ ನನ್ನ ಭಾಷೆ ನೋಡಿ ಭಾಳ ಜನರನ್ನು ಮಾತಾಡಿಸಿದ್ನಿ, ಬಿಜಾಪುರ ಹಾವೇರಿ ಎಲ್ಲ ಅಂತ ಗೊತ್ತಾಯಿತು. ಆಮೇಲೆ ಅವ್ರು ಕೇಳಿದ್ರು ನೀವೇನು ಮಾಡ್ತೀರಿ ಇಲ್ಲೇ ಮೈಸೂರಾಗ, ಏನು ಜಾಬ್ ಮಾಡ್ತೀರಿ ಅಂತ. ನಾನೇನು ಜಾಬ್ ಮಾಡೋದಿಲ್ಲ ರೀ, ನಮ್ಮ ಮನೆಯವರು ಈ ಥರ ಜಾಬ್ ಮಾಡ್ತಾರೋ ನಾವು ಇಲ್ಲೇ ಇದ್ದೇವೆ ಅಂತ ನಾನು ಹೇಳಿದ್ನಿ. ನಮ್ಮ ಚಿಂಟು ಅದನ್ನು ಕೇಳಿಸ್ಕೊಂಡು ಮನೆಗೆ ಬಂದು ಏನು ಹೇಳತ್ತಾನಂದ್ರೆ, ನೀನು ಜಾಬ್ ಮಾಡತ್ತಿಲ್ಲ ಅಂತ ಯಾಕೆ ಹೇಳಿದಿ, ನಾನು ಯೂಟ್ಯೂಬರ್ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಅಂದ. ಹೌದಲ್ಲ, ನನಗೆ ತಲೆಯಾಗಿ ಬಂದಿಲ್ಲ ಅಂತೇಳಿ ನಾನು ಯೋಚನೆ ಮಾಡತ್ತೀನಿ. ಯಾಕಂದರೆ ನಾನು ಯಾರೇ ಆಗಲಿ ಏನು ಮಾಡತ್ತೀರಿ ಅಂದರೆ ನಾನು ಹೌಸ್ ವೈಫ್ ಅಂದ್ಬಿಡ್ತೀನಿ, ಯಾವತ್ತೂ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ, ನಾನು ಯೂಟ್ಯೂಬರ್ ಅಂತ ನಾನು ಯಾವತ್ತೂ ಯಾರಿಗೂ ಹೇಳೋಂಗಿಲ್ಲ. ಸೊ ಅವನು ಹೇಳಿದ ಮೇಲೆ ಈ ಥರ ಹೇಳ್ಬೋದಲ್ಲ ಅನ್ನೋದು ನನ್ನ ತಲೆಯಾಗಿ ಬಂತು. ಕೆಲವೊಮ್ಮೆ ನೋಡಿರಿ ನಮ್ಗೆ ತಲೆಯಾಗಿ ಹೊಳ್ದಿರೋಂಗಿಲ್ಲ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರಂತೇಳಿ. ಜೊತೆಗೆ ಸಂಜೆ ಚಿಂಟು ಬಂದ, ಅವನ ಬಸ್ ಬಂದುಬಿಡ್ತತಿ 4:15ಕ್ಕಂದ್ರೆ. ಸೊ ಹಾಗಾಗಿ ಕರ್ಕೊಂಬರಕ್ಕಂತ ಹೋಗಿದ್ನಿ. ಅವನಿಗೆ ಬಂದ ತಕ್ಷಣ ಇನ್ನೇನು ಇಲ್ಲರಿ, ಒಂದೊಂದು ಸಾರಿ ಫ್ರೆಶು ಆಗಂಗಿಲ್ಲ, ಸೀದಾ ಬಂದು ಒಂದೊಂದು ಸಾರಿ ಮೊಬೈಲ್ ನೋಡ್ಕೊಂಡು ಕುಣೋದು, ಟಿ ವಿ ನೋಡ್ಕೊಂಡು ಕುಣ್ದು ಮಾಡ್ತಾನೋ, ಆದಷ್ಟು ಅವಾಯ್ಡ್ ಮಾಡ್ತಾನೆ ಆ ಥರ ಮಾಡಬೇಡಪ್ಪ ಅಂಥೇಳಿ. ಸೊ ನೋಡಿರಿ ಸಂಜೆ ಎಲ್ಲ ಮುಖ ಎಲ್ಲ ತೊಳೆದಾದ್ಮೇಲೆ ನೆಕ್ಸ್ಟು ಊಟ ಕೊಟ್ಟೇನಿ, ರಾಗಿ ರೊಟ್ಟಿ, ತಪ್ಪಲ ಪಲ್ಯ, ಮೊಸರು, ಮತ್ತು ಅಗಸಿ ಹಿಂಡಿನೂ ಹಾಕ್ಬೇಕು ಸ್ವಲ್ಪ. ಅವನಿಗೆ ಈ ಥರ ಊಟ ಅಂದರೆ ಅವನಿಗೂ ಇಷ್ಟ ರೀ, ಸೇಮ್ ನನ್ನ ಥರನೇ ಅವನು ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಈ ಥರ ಭಾಳ ಇಷ್ಟಪಡ್ತಾನು. ಮತ್ತು ಸ್ಪೆಷಲಾಗಿ ಅಂತ ನಾನು ಏನೂ ಮಾಡೋಂಗಿಲ್ಲ, ಮಧ್ಯಾಹ್ನದ ಊಟನೂ ಕೊಟ್ಟಿರ್ತೇನೆ. ಸೊ ಫ್ರೆಂಡ್ಸ್, ಈಗ 5:30, ಚಿಂಟು ಕೂಡ ಇಲ್ಲಿ ರೆಡಿ ಆಗತ್ತಾನು, ಇಬ್ಬರು ಸೇರಿ ಒಂದು ಕಡೆ ಹೊಂಟೇವಿ. ಅದೆಲ್ಲಿ ಅಂತ ಹೇಳಿ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೊಂಟೇನಿ. ಇನ್ನು ಬಂದಿಂದ ಆಗಂಗಿಲ್ಲ, ಯಾಕಂದ್ರೆ ಚಿಂಟುನು ಓದ್ಸೋದಿರ್ತತಿ, ಅಡುಗೆ ಮಾಡೋ ಕೆಲಸ ಇರ್ತತಿ. ಸೊ ಹಾಗಾಗಿ ಕಿಚನ್ ಎಲ್ಲ ಫುಲ್ ಪಳ ಪಳ ಅನ್ನೋ ಥರ ಕ್ಲೀನ್ ಮಾಡಿಟ್ಟೇನಿ. ಇನ್ನೇನಿಲ್ಲ, ಬಂದ ತಕ್ಷಣ ಚಿಂಟುನು ಓದಿಸಿ ಓದಿಸ್ತಾ ಓದಿಸ್ತಾನೆ ಅಡುಗೆ ಮಾಡಿಬಿಟ್ಟಿರ್ತೇನೆ. ಸೊ ಹಾಗಾಗಿ ಈಗ 5:30 ಆಗೈತಿ, 6:30 ಅನ್ನೋಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ಲೇಟ್ ಆದ್ರೆ ಆಲ್ರೆಡಿ ಚಿಂಟು ರಜದೊಳಗೆ ಸ್ವಲ್ಪ ಓದೋದೆಲ್ಲ ಬಿಟ್ಬಿಟ್ಟಾನು, ಇನ್ನು ಅವನನ್ನು ರೆಡಿ ಮಾಡಬೇಕು. ಹಾಗಾಗಿ 6:30 ಶಾರ್ಪ್ ಬರಬೇಕು ಅಂತ ಅಂದ್ಕೊಂಡೇವಿ. ಎಲ್ಲಿ ಅಂಥೇಳಿ ನಾನು ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೇನೆ. ಅಲ್ಲಿಗೆ ಹೋಗ್ಬೇಕಂತ ಅರ್ಜೆಂಟ್ನಾಗ ಚಿಂಟೂ ಊಟ ಅರ್ಧಂಬರ್ಧ ತಿನ್ನ ನೋಡ್ರಿ. ಅಲ್ಲ ಚಿಂಟು, ಬಂದಮೇಲೆ ಅದನ್ನೆಲ್ಲ ಫುಲ್ ಖಾಲಿ ಮಾಡ್ಬೇಕಂತ ಹೇಳಿದೆ ಚಿಂಟುಗೆ. ಸೊ ಬರ್ರಿ, ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಲ್ಲ ಅಂತೇಳಿ. ಹಂಗೆ ನಾನು ಹೋಗ್ತಾ ಇರೋದು ನನ್ನ ಫ್ರೆಂಡ್ ಮನೆಗೆ. ಭಾಳ ದಿವಸ ಆಗಿತ್ತು ಬಾ ಬಾ ಅನ್ನತ್ತಿದ್ರು ಅವರು, ನಿನ್ನೆ ಕಾಲ್ ಮಾಡಿದಾಗೂ ಬಾ ಅನ್ನತ್ತಿದ್ರು. ಸೊ ನಾಳೆ ಬರ್ತೇನೆ ಬೇಗ ಅಂತ ಹೇಳಿದ್ನಿ, 4:30ಗೆ ಬರ್ತೇನೆ ಅಂತ ಅಂದಾಕಿ. ಈಗ 5:30 ಆಯ್ತು ನೋಡಿರಿ, ಅಂದ್ರೆ ಭಾಳ ಥರಗೂ ಕೂತ್ಕೊಳಕ್ಕೆ ಆಗಂಗಿಲ್ಲ, ಅರ್ಜೆಂಟ್ ಅರ್ಜೆಂಟ್ ಒಳಗೆ ಬರೋದಾಗ್ತೈತಿ. ಫ್ರೆಂಡ್ಸ್ ಸಿಕ್ಕಮೇಲೆ ಮಾತುಗಳಂತೂ ಮುಗಿಯಂಗಿಲ್ಲಲ್ರಿ. ಸೊ ಇದೆ ನೋಡಿರಿ ಅವ್ರ ಮನೆ, ರೀಸೆಂಟಾಗಿ ಕಟ್ಸಿದಾರು, ಒಂದು 3-4 ತಿಂಗಳು ಆಗೈತಷ್ಟ ಅವ್ರ ಗೃಹ ಪ್ರವೇಶ ಮಾಡಿ. ಭಾಳ ಚಂದ ಐತೆ ಮನೆ ಒಳಗಡೆ ಅಂತೂ. ಆಮೇಲೆ ಈ ಥರ ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ ಇಟ್ಟಾರ್ರಿ, ಭಾಳ ಅಂದ್ರೆ ಭಾಳ ಗಿಡ ಇಟ್ಟಾರ ಅವರು, ಅದು ನನಗೆ ಭಾಳ ಇಷ್ಟ ಆಗ್ತತಿ. ಮನೆ ಒಳಗೂ ಅಷ್ಟ ಎಲ್ಲ ಕಡೆ ಇಟ್ಟಿದ್ದಾರೆ, ನಿಮ್ಗೆ ಗೊತ್ತಾಗತ್ತಿರ್ಬೋದಿಲ್ಲ, ಎಲ್ಲಿ ನೋಡಿದ್ರು ಹಸಿರು ಹಸಿರು ಆ ಥರ ಐತಿ. ಮತ್ತು ಯಮುನಾ ಕೂಡ ನಾಚ್ಕೊಳತ್ತಿದ್ರು ಸ್ವಲ್ಪ, ಹಂಗಾಗಿ ಬೇಗ ಬೇಗ ಒಳಗೆ ಹೋಗತ್ತಿದ್ರು. ಮತ್ತು ಅವ್ರ ಮನೆ ಒಳಗೆ ನಂಗೆ ಇಷ್ಟ ಆಗಿರೋದು ಅಂದರೆ ಈ ಪ್ಲೇಸ್ ನೋಡಿರಿ, ದೇವ್ರ ಮನೆ ಭಾಳ ಅಂದ್ರೆ ಭಾಳ ಅಟ್ರ್ಯಾಕ್ಟಿವ್ ಆಗೈತಿ. ಫುಲ್ ಗ್ಲಾಸ್ ಒಳಗೆ ಮಾಡಿದ್ದಾರೆ, ಸಿಂಪಲಾಗಿ ಎಷ್ಟು ಬೇಕೋ ಅಷ್ಟೇ ದೇವ್ರನ್ನ ಇಟ್ಕೊಂಡಾರ ಅವರು, ಜಾಸ್ತಿ ಏನು ಇಟ್ಕೊಂಡಿಲ್ಲ, ಇಷ್ಟೇ ಕರೆಕ್ಟ್ ಅನಿಸ್ತದೆ ನನಗೆ. ಏನು ಮಾಡ್ತಿದ್ದೀರಾ ಹೇಮುನ? ಸ್ಪೆಷಲ್ ಹಾಸನ್ ಸ್ಪೆಷಲಾ? ಇಲ್ಲ ಇಲ್ಲ, ಮಾಮೂಲಿ ಬಾಳೆಕಾಯಿ ಬಜ್ಜಿ ಮಾಡ್ತೀನಿ.
ಯೋಚೆ. ಸೋ ಸ್ವೀಟ್ ನೋಡಿ, ಇಂಥ ಫ್ರೆಂಡ್ಸ್ ಇರಬೇಕಲ್ಲ ನೋಡಿ. ಸ್ಪೆಷಲ್ಲಾಗಿ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ಯಮುನಾವರು. ಯಮುನಾವ್ರ ಊರು ಹಾಸನ್. ಹಾಸನ್ ಹತ್ರ ಯಾವೂರು? ಸಕಲೇಶ್ಪುರನಾ? ನೋಡಿ ನಾವು ಬೆಳಗಾಮು, ನಿಮ್ಮ ನೋಡಿ ಹಾಸನು. ಫ್ರೆಂಡ್ಶಿಪ್ ಎಲ್ಲಿಂದ ಎಲ್ಲಿಗಾಗಿದೆ ಅಂತ, ನಾರ್ತ್ ಸೌತ್ ಮಿಕ್ಸ್ ಆಗಿದೆ. ಅಡುಗೆ ಚೆನ್ನಾಗಿ ಮಾಡ್ತಾರೆ ಇವರು ಯಮುನಾ. ಮತ್ತು ಮನೆ ಕ್ಲೀನ್ ಇಡ್ತಾರೆ, ಪಳ ಪಳ ಅಂತ ಇಟ್ಟಿರ್ತಾರೆ ನೋಡಿ ಯಾವಾಗಲೂ. ಮತ್ತು ಇವ್ರಿಗೆ ಗಿಡ ಅಂದರೆ ತುಂಬ ಇಷ್ಟ ಯಮುನಂಗೆ. ಗಿಡ ಪ್ರಾಣಿ ಅಂದರೆ ಏನೇನು ಹಾಕಿದ್ದೀರಾ ಬಾಳೆಕಾಯಿ ಬಜ್ಜಿಗೆ? ಮಾಮೂಲಿ ಕಡಲೆ ಹಿಟ್ಟು, ಅಜ್ವೈನ್ ಅಜ್ವೈನ್ ಪುಡಿ. ಘಮ ಘಮ ಅಂತ ಇದೆ ಬಾಳೆಕಾಯಿ ಬಜ್ಜಿ. ನೀವು ನಾನು ಅನ್ಕೋತಾ ಇದ್ದೆ ತೆಗ್ದಿಟ್ಟಿದ್ದೆ ಎಲ್ಲ, ಬರ್ತೀನಿ ಅನ್ನುವಾಗ ಮಾಡೋಣ ಅಂದ್ಬಿಟ್ಟು. ನಮ್ಮ ಕಡೆ ಬಾಳೆಕಾಯಿ ಬಜ್ಜಿ ಮಾಡಲ್ಲ. ಮಾಡಲ್ಲ? ಈರುಳ್ಳಿ ಬಜ್ಜಿ ಇದೆ, ಮೆಣಸಿನ್ಕಾಯಿ ಜಾಸ್ತಿ. ಹಾಂ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಿ. ಈ ಬಾಳೆಕಾಯಿ ಬಜ್ಜಿ ತುಂಬ ಕಮ್ಮಿ ಮನೇಲಿ ಮಾಡೋದೂ ನಾನು ನೋಡಿಲ್ಲ ಅಷ್ಟೊಂದು ಹೆಚ್ಚು. ನಿಮ್ಮ ಕಡೆ ಜಾಸ್ತಿ ಬೆಳೆಯೋದು ಕಡಿಮೆ? ಹಾಂ, ಕಡಿಮೆ ಕಡಿಮೆ ಅಂದರೆ ಬಾಳೆ ತೋಟ ಎಲ್ಲ ಇರುತ್ತೆ, ಬಜ್ಜಿ ಕಮ್ಮಿ ಇದ್ರದ್ದು. ಪುಟ್ಟದಾಗಿರೋ ಬಾಂಡ್ಲೆ ನನಗೆ ಈ ಥರ ಎಲ್ಲ ಹುಚ್ಚು ಜಾಸ್ತಿ. ಹಾಂ, ಯಮುನಾ ಅವರು ಹೊಸ ಡೈನಿಂಗ್ ಟೇಬಲು ತಂದಿದ್ದಾರೆ, ಚೆನ್ನಾಗಿದೆ. ಇದೊಂದಕ್ಕೆ ಎಷ್ಟಂದರೆ ಡೈನಿಂಗ್ ಟೇಬಲ್ಗೆ? 30,000 ಲುಕ್ ಆಗಿದೆ. ಸುಮ್ಮನೆ ಇದಕ್ಕಿಂತ ದೊಡ್ಡದು ವೇಸ್ಟು. ಹಾಂ, ನಮ್ಮ ಮನೇಲಿ ಇರೋದೇ ವೇಸ್ಟಾಗಿ ಕೂತ್ಕೊಂಡಿದೆ, ಯಾರೂ ಕೂತ್ಕೊಳ್ಳಲ್ಲ ಅಲ್ಲಿ. ಯಾರು ರೂಲ್ಸು? ಹ್ಞೂ, ನೋಡಿ ಇಲ್ಲೆಲ್ಲ ಗಿಡ ಇಟ್ಟಿದ್ರೆ ಅಷ್ಟು ಚೆನ್ನಾಗಿ. ನಮ್ದು ಇಲ್ಲಿ ಪ್ಲೇಸ್ ಕಮ್ಮಿ, ಹಂಗಾಗಿ ನನಗೆ ಇಲ್ಲಿ ಇಡೋಕ್ಕಾಗಲ್ಲ. ಹ್ಞೂ, ಅದನ್ನೇ ಹೇಳ್ತಾ ಇದ್ದಾನೆ. ಸೋಫಾನು ಹೊಸದು, ಚೆನ್ನಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ ಹಾಲ್ಗೆ. ಸೋಫಾ ಡೈನಿಂಗ್ ಟೇಬಲ್ ತಗೋ, ಎಷ್ಟು ದಿವಸ ಆಯ್ತು ನೀವು ತಗೊಂಡು? ನೋಡಿ ಹಂಗೆ. ಇನ್ನೊಂದು ಏನಪ್ಪ ಅಂದ್ರೆ ಈ ಸ್ಪೆಷಲ್ ವ್ಯಕ್ತಿನ ನೋಡೋಕ್ಕೆ ನಾವು ಇವತ್ತು ಬಂದೇವು ನೋಡ್ರಿ. ಯಾಕಂದ್ರೆ ನನಗೆ ಯಮುನಾ ಭಾಳ ದಿವಸದಿಂದ ಹೇಳತ್ತಿದ್ರು ನಾವು ಒಂದು ಬೆಕ್ಕು ತೊಗೊಂಡು ಬಂದೇವಿ ಬರ್ರಿ ಬರ್ರಿ ಅಂತ. ನಮ್ಮ ಚಿಂಟುಗೆ ಭಾಳ ಇಷ್ಟ, ಸೊ ಅವನಿಗೋಸ್ಕರನೇ ಇವತ್ತು ನಾನು ಕರ್ಕೊಂಡು ಬಂದೆ ಅವನ್ನ. ಚಿಂಟುಗಾಗಲಿ ನನಗಾಗಲಿ ನಾ ಈ ಬೆಕ್ಕು ಅಂದರೆ ಭಾಳ ಇಷ್ಟ ರೀ. ಸೊ ಹಾಗಾಗಿ ಇದನ್ನು ನೋಡೋಕೆ ನಾವು ಇಲ್ಲಿಗೆ ಬರಬೇಕಾಯಿತು. ಯಮುನಾ ಭಾಳ ದಿವಸದಿಂದ ಹೇಳತ್ತಿದ್ರು ಬಾ ಬಾ ಅಂತ ಹೇಳಿ. ಬಿಸಿ ಬಿಸಿ ಆಗಲ್ಲ ಇನ್ನು ಮತ್ತೆ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಾರ ಬೇಕಿತ್ತ ಸೌಮ್ಯ? ಇನ್ನು ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಚೆನ್ನಾಗಿರೋದು, ಉಳಿದಿರೋದೆಲ್ಲ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಸ್ವಲ್ಪ ಖಾರ ಬೇಕಿತ್ತು. ಹ್ಞೂ, ಚೆನ್ನಾಗಿದೆ ಗರಿ ಗರಿಯಾಗಿ ಅಡುಗೆ ಮಾಡೋದ್ರಲ್ಲಿ ಯಮುನಾ ಸೂಪರ್, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆಮೇಲೆ ಹಾಸನ್ ಸ್ಟೈಲ್ ಅಡುಗೆ ಎಲ್ಲ ಮಾಡ್ತಾರೆ, ಕೆಲವೊಂದೆಲ್ಲ ಹೇಳ್ಸ್ಕೋಬೇಕು ನಾನು ಅವ್ರ ಹತ್ರ. ಯಾಕಂದರೆ ನಮ್ಮ ಸೈಡ್ ಅಡುಗೆನೇ ಬೇರೆ, ಇವ್ರದ್ದೇ ಬೇರೆ. ಈ ಅಕ್ಕಿ ರೊಟ್ಟಿ ಎಲ್ಲ ಫೇಮಸ್ ಅಲ್ಲ ನಿಮ್ಮ ಸೈಡು ರೊಟ್ಟಿ? ನಾವು ಮಾಡೋದೇ ಬೇರೆ ರೀತಿ. ಇವ್ರ ರೊಟ್ಟಿಗಳೇ ಒಂಥರ ಬೇರೆ ಬೇರೆ ಥರ, ಅಕ್ಕಿ ರೊಟ್ಟಿಲೇ ಬೇರೆ ಬೇರೆ ಥರ ಇದೆ ಅಲ್ಲ ನಿಮ್ಮದು? ಇಲ್ಲ ಅಲ್ಲ, ಒಂದೇ ಥರನ ಇದೆ ಸೌಮ್ಯ ರೊಟ್ಟಿಲೆ. ಬೇರೆ ಬೇರೆ ರೀತಿನಲ್ಲಿ ಮಾಡ್ತೀವಿ ನಾವು. ಇದೆಲ್ಲ ಬರೀ ಹಿಟ್ಟಿಂದ ಮಾಡ್ತಾರಲ್ವಾ, ನಾವು ಅನ್ನ ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ. ತುಂಬ ಇದೆ ನಮಗೂ ಇವ್ರ ಅಡುಗೆಗೂ ತುಂಬ ಡಿಫ್ರೆನ್ಸು. ಮತ್ತು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ನಮ್ಮದು ಜೋಳದ ರೊಟ್ಟಿಲೆ, ಜೋಳದ ರೊಟ್ಟಿ ಪಲ್ಯಗಳಲ್ಲೇ ಡಿಫ್ರೆಂಟ್ ಮಾಡ್ತೀವಿ ಅಷ್ಟೆ. ಹಂಗೆ ನಾ ಮನೆಗೆ ಬರೋಕ್ಕೆ 6:30 ಆಗಿತ್ತು ಶಾರ್ಪು. ನಮ್ಮ ಮನೆಯವರು ಆಲ್ರೆಡಿ ಬಂದಿದ್ರು ಮನೆಗೆ, ಮತ್ತು ಚಿಂಟುಗೆ ಓದ್ಸಾತಿದ್ರು. ನಾನಿಲ್ಲಿ ಟೀ ಮಾಡತ್ತಿದ್ನಿ, ಅವನಿಗೆ ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಡತ್ತಿದ್ರು. ಯಮುನಾ ಅವ್ರ ಮನೆಯಾಗಂತೂ ನಂಗೆ ಒಂಚೂರು ಕೂತ್ಕೊಂಡಂಗೆ ಆಗಲಿಲ್ಲ. ಫ್ರೆಂಡ್ಸ್ ಸಿಕ್ಕಮೇಲೆ ಒಂದು ಸ್ವಲ್ಪ ಮನಸ್ಸು ಹಗುರಾಗೋವರೆಗೂ ಮಾತಾಡಬೇಕು, ಅಷ್ಟೊಂದು ಟೈಮ್ ಸಿಗಲಿಲ್ಲ. ಬಾಳೆಕಾಯಿ ಬಜ್ಜಿ ಮಾಡಿದ್ರು, ಸ್ವಲ್ಪ ತಿನ್ವಿ, ಒಂದು 10 ನಿಮಿಷ ಮಾತಾಡಿದ್ನಿ, ಅಷ್ಟೊತ್ತಿಗೆ ಟೈಮ್ ಆಗಿಯೇ ಹೋಯಿತು.
ಇನ್ನೊಂದು ಸಾರಿ ಫ್ರೀ ಮಾಡ್ಕೊಂಡು ಬಾ ಅನ್ನತ್ತಿದ್ರು. ನಾನೇ ಅವ್ರಿಗೆ ಹೇಳಿದೆ ನೆಕ್ಸ್ಟ್ ವೀಕ್ ನೀವೇ ಬರ್ರಿ ನಮ್ಮ ಮನೆಗೆ, ಭಾಳ ದಿವಸ ಆಯಿತು ಅಂಥೇಳಿ. ಹಂಗೆ ಈಗ ಟೀಗಿಟ್ಟು ನೆಕ್ಸ್ಟ್ ಅಡುಗೆನೂ ಶುರು ಮಾಡಿಬಿಡ್ಬೇಕು. ನಮ್ಮ ಮನೆಯವರು ಟೀಗೆ ಅಂತ ಬಂದು ಊಟನೂ ಮುಗಿಸ್ಕೊಂಡು ಹೋಗ್ತಾರೆ. ಟೀ ಟೈಮ್ ಮತ್ತು ನೈಟ್ ಊಟದ ಟೈಮ್ ಎರಡೂ ಸೇರಿಸಿ ಒಂದೇ ಸಾರಿ ಬಂದಿರ್ತಾರೋ. ಸೊ ಅವ್ರಿಗೆ ಟೀ ಕೊಟ್ಟ ತಕ್ಷಣ ನೆಕ್ಸ್ಟ್ ಅಡುಗೆನೇ ಶುರು ಮಾಡಿಬಿಟ್ಟಿರ್ತೇನೆ ನಾನು, ಅವ್ರಿಗೆ ಟೈಮ್ ಇರೋಂಗಿಲ್ಲ. ಸೊ ಹಾಗಾಗಿ ಚಿಂಟುನ ಓದ್ಸಾತಿದ್ರು. ಮತ್ತು ನಾನು ಇಲ್ಲಿ ಕೂತ್ಕೊಂಡ್ರೆ ಚಿಂಟುನ ಓದಿಸೋರು ಯಾರು, ಮತ್ತು ಹೋಮ್ವರ್ಕ್ ಎಲ್ಲ ಇರ್ತೈತಲ್ಲ, ಹಾಗಾಗಿ ನೀವು ಓದಿಸ್ರಿ ನಾನು ಅಡುಗೆ ಮಾಡ್ತೇನೆ ಅಂತ ಹೇಳ್ತಿರ್ತೇನೆ ಅವ್ರಿಗೆ. ಹಂಗೆ ನೈಟ್ ಊಟಕ್ಕೆ ಏನು ಇರಲಿಲ್ಲ ರೀ, ರೊಟ್ಟಿನೂ ಖಾಲಿಯಾಗಿತ್ತು, ಪಲ್ಯನೂ ಖಾಲಿಯಾಗಿತ್ತು. ಜಸ್ಟ್ ರಜನಿ ಕೊಟ್ಟಿರೋ ಸಾಂಬಾರು ಒಂದೇ ಇತ್ತು. ಅಂದರೆ ಅವರು ಸಾಂಬಾರು ಅಂದ್ರೆ ಹುರುಳಿಕಾಳು ಮತ್ತು ಕಡಲೆಕಾಳು ಅಲಸಂದೆ ಕಾಳು ಎಲ್ಲ ಮೊಳಕೆ ಬರೆಸಿ ಮೊಳಕೆ ಕಾಳು ಸಾಂಬಾರು ಅಂತ ಮಾಡ್ತಾರೋ, ಅದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕರೆಕ್ಟಾಗಿರ್ತೈತಿ. ಸೊ ಹಾಗಾಗಿ ಹೆಂಗೂ ನಾನು ಫ್ರಿಜ್ ಒಳಗೆ ಸ್ವಲ್ಪ ದೋಸೆ ಹಿಟ್ಟನ್ನು ಸ್ಟೋರ್ ಮಾಡಿ ಇಟ್ಟೇ ಇಟ್ಟಿರ್ತೇನೆ. ಇಂಥ ಎಮರ್ಜೆನ್ಸಿ ಟೈಮ್ ಒಳಗೆ ನನಗೆ ಯೂಸ್ ಆಗ್ತೈತೆ ಅದು. ಇಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಒಂದೊಂದು ಸಾರಿ ಚಪಾತಿ ಪಲ್ಯ ಎಲ್ಲ. ಹಾಗಾಗಿ ಅಂಥ ಟೈಮ್ನಾಗ ಸ್ವಲ್ಪ ಸ್ವಲ್ಪ ದೋಸೆ ಹಿಟ್ಟನ್ನ ಈ ಥರ ಯೂಸ್ ಮಾಡ್ಕೊಂಡಿರ್ತೇನೆ. ಉಪ್ಪನ್ನ ಸೇರ್ಸೋಂಗಿಲ್ಲ ನಾನು, ಉಪ್ಪು ಸೋಡಾ ಎಲ್ಲ ಸೇರಿಸ್ತಾನೆ. ಹಂಗೆ ಇಟ್ಟರೆ ಅದು ಒಂದು ಮೂರು ನಾಲ್ಕು ದಿವಸ ಫ್ರೆಶ್ ಆಗೇ ಇರ್ತೈತೆ ದೋಸೆ ಹಿಟ್ಟು. ಮತ್ತು ರಜನಿ ಕೊಟ್ಟಿರೋ ಸಾಂಬಾರು ಮತ್ತು ದೋಸೆ ಇವತ್ತಿನ ನೈಟ್ ಊಟಕ್ಕೆ. ಮತ್ತು ಮಧ್ಯಾಹ್ನ ಮಾಡಿರೋ ಅಣ್ಣನೂ ಇತ್ತು, ಹಾಗಾಗಿ ಎಕ್ಸ್ಟ್ರಾ ಏನೂ ಕೆಲಸ ಇಲ್ದಂಗೆ ಆಯಿತು. ಮತ್ತು ರಜನಿ ಕಾಲ್ ಮಾಡಿದ್ರು, ಅವ್ರಿಗೆ ನಾನು ಅದನ್ನೇ ಹೇಳತ್ತಿದ್ನಿ, ನಿಮ್ಮ ಸಾಂಬಾರು ಭಾಳ ಯೂಸ್ ಆಯಿತು, ಭಾಳ ಟೇಸ್ಟ್ ಆಗಿತ್ತು ಅಂತ. ಈ ಸಾಂಬಾರು ನಾವೆಲ್ಲರೂ ಇಷ್ಟಪಟ್ಟು ತಿಂತೇವೆ. ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋದಾಗ 9 ಗಂಟೆ ಆಗಿತ್ತು, ನಾವೆಲ್ಲರೂ ಜೊತೆಲೇ ಊಟ ಮಾಡಿಬಿಡ್ತೇವೆ 9 ಗಂಟೆಗಂದ್ರೆ. ಅವ್ರು ಹೋದ ತಕ್ಷಣ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡತ್ತೇನೆ, ಯಾಕಂದರೆ ನಿಮಗೆ ಗೊತ್ತು ರೆಗ್ಯುಲರ್ ವ್ಯೂವರ್ಸ್ಗೆ 9:00 ಅಂದ್ರೆ ಬಿಗ್ ಬಾಸ್ ಶುರು ಆಗಿಬಿಡ್ತೈತಲ್ಲ. ಹಾಗಾಗಿ ಅಷ್ಟರೊಳಗೆ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಕೂತ್ಕೊಂಡು ನೋಡ್ಬೋದು ಅಂಥೇಳಿ ಪಟಪಟ ಮುಗಿಸ್ಕೊಳತ್ತಿದ್ನಿ. ಮತ್ತು ಮೇಲಿಂದ ಮೇಲೆ ನಾನು ಕಿಚನ್ ಕ್ಲೀನ್ ಮಾಡ್ತಿರ್ತೇನಲ್ಲ ಡೈಲಿ, 2-3 ಸಾರಿ ಅಡುಗೆ ಆದಮೇಲೆ ಮಾಡೇ ಮಾಡ್ತಿರ್ತೇನೆ, ಹಾಗಾಗಿ ಅಷ್ಟೊಂದು ಗಲೀಜು ಇರೋದಿಲ್ಲ. ಸೊ ಫೈನಲಾಗಿ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ನೋಡ್ರಿ. ಈಗ ಬಿಗ್ ಬಾಸ್ ಶುರು ಆಗೈತೆ ಅಂಥೇಳಿ 9:00 ಅಂದ್ರೆ ಕ್ಲೀನ್ ಮಾಡಕ್ಕತ್ ಬಿಟ್ಟೇನಿ. ಮುಂಚೆ ಎಲ್ಲ ಏನಾಗ್ತಿತ್ತಂದ್ರೆ ಸ್ವಲ್ಪ ಲೇಜಿ ಆಗಿಬಿಡ್ತಿದ್ನಿ, ಮಾಡಿದ್ರಾಯ್ತು ಅಂದ್ಕೊಂಡು. ಈಗಂತೂ 9:30 ಬಿಗ್ ಬಾಸ್ ಶುರು ಆಗೋಷ್ಟೊತ್ತಿಗೆ ನಮ್ಮ ಕಿಚನ್ ಕ್ಲೀನಿಂಗ್ ಆಗಿಬಿಡತ್ತದ ನೋಡ್ರಿ. ಹಂಗೆ ಆಲ್ರೆಡಿ ಬಿಗ್ ಬಾಸ್ ಶುರು ಆಗೈತಿ, ನಮ್ಮ ಚಿಂಟು ನಿದ್ದೆ ಹೊಡೆಯತ್ತಾನೋ ನೋಡ್ತೀನಿ ನೋಡ್ತೀನಿ ಅಂದ್ಕೊಂಡು ಅಲ್ಲೇ ನಿದ್ದೆ ಹೊಡೆಯತ್ತಾನ ನೋಡ್ರಿ. ಸೊ ಫ್ರೆಂಡ್ಸ್, ಬುಧವಾರದ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡತ್ತೀನಿ, ಆಲ್ರೆಡಿ ಟೈಮ್ ಭಾಳ ಆಯಿತು ಮಲಗೋ ಟೈಮು, ಜೊತೆಗೆ ನಮ್ಮ ಬಿಗ್ ಬಾಸ್ ನೋಡೋ ಟೈಮು. ನಂತರ ಯಾರ್ಯಾರು ಬಿಗ್ ಬಾಸ್ ಹುಚ್ಚು ಜಾಸ್ತಿ ಐತಲ್ಲ ಅವರು ಕಮೆಂಟ್ ಮಾಡಿರಿ, ಮತ್ತು ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಮರೀದ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಇದರಿಂದ ನನ್ನ ಯಾವುದೇ ಹೊಸ ವ್ಲಾಗ್ ನಿಮಗೆ ಬೇಗ ಬಂದು ತಲುಪ್ತಾವೆ. ಮತ್ತು ಸಿಗೋಣಂತ್ರಿ, ಎಲ್ಲರಿಗೂ ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.